ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ ಸೊ ಹಿಂದಿನ ವಿಡಿಯೋದಲ್ಲಿ ಕಾಮೆಡ್ಗೆ ರಿಜಿಸ್ಟ್ರೇಷನ್ ಯಾವಾಗ ಇರ್ತದೆ ಡಾಕ್ಯುಮೆಂಟ್ ಅಪ್ಲೋಡ್ ಯಾವಾಗ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಸೊ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡೋದಕ್ಕೆ ನಿಮಗೆ ಇಲ್ಲಿ ಲಾಗಿನ್ ಅಂತ ಏನು ಕಾಣಿಸ್ತದೆ ಇಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಸೊ ಅದರಲ್ಲಿ ಸಿಂಪಲ್ ಪ್ರೊಸೀಜರ್ ಇರ್ತದೆ ಅದನ್ನು ಮಾಡಬೇಕು ಸೊ ಇದರಲ್ಲಿ ನನಗೆ ಯಾರದಾದರೂ ಐ ಡಿ ಏನಾದರೂ ಸಿಕ್ತು ಅಂತ ಇದ್ದರೆ ನಾನು ನಿಮಗೆ ಡೆಮೋವನ್ನು ಮಾಡಿ ತೋರಿಸ್ತೀನಿ ಸೊ ಇನ್ನೂ ಕೂಡ ಕೌನ್ಸಿಲಿಂಗ್ ಪ್ರೊಸೆಸ್ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಲ್ಲ ಅದಕ್ಕೆ ಸ್ವಲ್ಪ ವೇಟ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ ಏನೇನು ಅನ್ನೋದನ್ನ ಹೇಳ್ತೀನಿ ಸೊ ಡಾಕ್ಯುಮೆಂಟ್ ಏನೇನು ಅಂತ ಗೊತ್ತಾಗಬೇಕಂದ್ರೆ ನೀವು ವೆಬ್ಸೈಟ್ ಗೆ ಹೋದ್ಮೇಲೆ ಕಾಮಿಡ್ಕಿ ಡಾಟ್ ಓ ಆರ್ ಕೌನ್ಸಿಲಿಂಗ್ ಡೀಟೇಲ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಕ್ವಿಕ್ ಗೈಡ್ ಅಂತ ಇದೆ ನೋಡಿ ಟು ಬಿ ಅನೌನ್ಸ್ ಡೌನ್ ಕೌನ್ಸಿಲಿಂಗ್ ಪ್ರೊಸೆಸ್ ಡಾಕ್ಯುಮೆಂಟ್ ಟು ಬಿ ಅನೌನ್ಸ್ ಟೂನ್ ಸ್ಟೆಪ್ ಫಾರ್ ರಿಜಿಸ್ಟ್ರೇಷನ್ ಕೌನ್ಸಿಲಿಂಗ್ ಅಂತ ಏನಿದೆ ಇಲ್ಲಿ ಡಿಫರೆಂಟ್ ಸ್ಟೆಪ್ಸ್ ಅನ್ನು ಕೊಟ್ಟಿದ್ದಾರೆ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಅನ್ನೋದನ್ನು ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸೊ ಯಾರ್ಯಾರು ಜನರಲ್ ಮೆರಿಟ್ ಸೀಟ್ ಅನ್ನ ಸಿ ಮೊದಲನೇದಾಗಿ ಕಾಮೆಡ್ ಕೆ ಯಾವುದೇ ರೀತಿಯ ಕ್ಯಾಟಗರಿ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂದ್ರೆ ಎಸ್ ಸಿ ಎಸ್ ಟಿ ಬೇರೆ ಸಿ ಬೇರೆ ಜನರಲ್ ಮೆರಿಟ್ ಬೇರೆ ಕನ್ನಡ ಮೀಡಿಯಂ ಬೇರೆ ರೂರಲ್ ಯಾವುದೂ ಅಪ್ಲೈ ಆಗೋದಿಲ್ಲ ಇಲ್ಲಿ ಇರೋದೇ ನಿಮಗೆ ಜನರಲ್ ಮೆರಿಟ್ ಒಂದು ಹೈದರಾಬಾದ್ ಕರ್ನಾಟಕ ಒಂದು ಓಕೆ ಸೊ ಅದಕ್ಕೆ ಇಲ್ಲಿ ಜನರಲ್ ಮೆರಿಟ್ ಇರುವಂಥವ್ರು ಹೈದರಾಬಾದ್ ಕರ್ನಾಟಕ ರೀಜನ್ ಗೆ ಸೇರದೇ ಇರುವಂತಹ ಅಭ್ಯರ್ಥಿಗಳು ಜನರಲ್ ಮೆರಿಟ್ ಔಟ್ಸೈಡ್ ಅದರ್ ದ ಹೈದರಾಬಾದ್ ಕರ್ನಾಟಕ ರೀಜನ್ ಅವರು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು ಅಂದ್ರೆ ಒರಿಜಿನಲ್ ಐ ಡಿ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಡಿಕ್ಲೇರ್ಡ್ ಇನ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಿದೆ ಆ ರೀತಿ ಒಂದು ಒರಿಜಿನಲ್ ಐ ಡಿ ಅನ್ನು ರೆಡಿ ಮಾಡ್ಕೋಬೇಕು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು ಇದರಲ್ಲಿ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಆದರೂ ತಗೊಳ್ಳಿ ಮಾರ್ಕ್ಸ್ ಕಾರ್ಡ್ ಟೆಂತ್ ತಗೊಳ್ಳಿ ವೋಟರ್ ಐ ಡಿ ಆದ್ರೂ ತಗೊಳ್ಳಿ ಎಲ್ಲದೂ ಬೇಕಂತ ಏನಿಲ್ಲ ಯಾವ್ದಾದ್ರು ಒಂದು ಇದ್ರೂ ಸಾಕು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು ಸೊ ಪಿ ಯು ಸಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಕ್ವಾಲೆಂಟ್ ಮಾರ್ಕ್ಸ್ ಕಾರ್ಡ್ ಬೇಕು ಸೊ ನಿಮಗೇನಾದರೂ ಇದುವರೆಗೆ ಒರಿಜಿನಲ್ ಮಾಸ್ ಕಾರ್ಡ್ ಬಂದಿಲ್ಲ ಹೌದಾ ಸೊ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕಾಲೇಜಿಂದ ತೆಗೆದುಕೊಂಡು ಪ್ರಿನ್ಸಿಪಲ್ ಸೈನ್ ಇರುವಂಥದ್ದು ಅದನ್ನೇ ಅಪ್ಲೋಡ್ ಮಾಡಿ ಸದ್ಯದಲ್ಲಿ ಇನ್ನು ಅಡ್ಮಿಟ್ ಕಾರ್ಡ್ ಆರ್ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್ ಆಫ್ ಟ್ವೆಲ್ತ್ ಸೆಕೆಂಡ್ ಪಿ ಯು ಸಿ ಇಕ್ವಾಲೆಂಟ್ ಎಕ್ಸಾಮಿನೇಷನ್ ಬೇಕು ಸೀಫ್ ಅಪ್ಲಿಕೇಬಲ್ ಅಂತ ಇದೆ ಕ್ಯಾಂಡಿಡೇಟ್ಸ್ ಮಾರ್ಕ್ಸ್ ಕಾರ್ಡ್ ಇಸ್ ವೆರಿಫೈಡ್ ಆನ್ ದ ರಿಸ್ಟ್ ಬೋರ್ಡ್ ವೆಬ್ಸೈಟ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೋಡ್ ದೇರ್ ಅಡ್ಮಿಟ್ ಕಾರ್ಡ್ ಹೌವರ್ ಇಫ್ ಅಡ್ಮಿಟ್ ಕಾರ್ಡ್ ಇಸ್ ನಾಟ್ ಅವೈಲೇಬಲ್ ದೆನ್ ರೈಟ್ ಯುವರ್ ಅಡ್ಮಿಟ್ ಕಾರ್ಡ್ ಇನ್ಫಾರ್ಮೇಶನ್ ಕ್ಲಿಯರ್ಲಿ ಇನ್ ಕ್ಯಾಪಿಟಲ್ ಲೆಟರ್ ಇನ್ ದ ಶೀಟ್ ಆಫ್ ಪೇಪರ್ ದೆನ್ ಅಪ್ಲೋಡ್ ಅಂದ್ರೆ ಸೊ ನಿಮ್ಮ ಹತ್ರ ಅಡ್ಮಿಟ್ ಕಾರ್ಡ್ ನಾಟ್ ಅವೈಲೇಬಲ್ ಇತ್ತಂದರೆ ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬರೆದು ಬಿಟ್ಟು ಅಪ್ಲೋಡ್ ಮಾಡಿ ಒಟ್ನಲ್ಲಿ ಯಾಕೆ ತಗೊಳ್ತಾರೆ ಅಂದರೆ ನಿಮ್ಮ ಒಂದು ಕ್ಯಾಂಡಿಡೇಟ್ ಮಾರ್ಕ್ಸ್ ಕಾರ್ಡನ್ನು ಬೇರೆ ಬೇರೆ ಬೋರ್ಡ್ ನೀವು ಕಲಿತಂತಹ ಬೋರ್ಡ್ ಜೊತೆ ಅದನ್ನು ವೆರಿಫೈ ಮಾಡ್ಕೋತಾರೆ ಅದಕ್ಕೆ ಟ್ವೆಲ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕು ಟ್ವೆಲ್ ಸ್ಟ್ಯಾಂಡರ್ಡ್ ಹಾಲ್ ಟಿಕೆಟ್ ಬೇಕು ಅಡ್ಮಿಟ್ ಕಾರ್ಡ್ ಬೇಕು ಗೊತ್ತಿರಲಿ ಸೊ ಇಂಪ್ರೂವ್ಮೆಂಟ್ ಆರ್ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಈಸ್ ಸಪ್ಲಿಮೆಂಟರಿ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆದವ್ರು ಅದರ ಮಾರ್ಕ್ಸ್ ಕಾರ್ಡ್ ಬೇಕು ಇನ್ನು ಎಸ್ ಸಿ ಸಿ ಸರ್ಟಿಫಿಕೇಟ್ ಯಾವಾಗ ಬೇಕಾಗ್ತದೆ ರಿಸರ್ವೇಶನ್ ಇಲ್ಲ ಬಟ್ ಕಂಡೀಷನ್ ಏನಿದೆ ಅಂತಂದ್ರೆ ಇಫ್ ಯು ಆರ್ ಜನರಲ್ ಮೆರಿಟ್ ಸ್ಟೂಡೆಂಟ್ ಯು ಹಾವ್ ಟು ಸ್ಕೋರ್ ಮೋರ್ ದನ್ ಫೋರ್ಟಿ ಫೈವ್ ಪರ್ಸೆಂಟ್ ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಬೈ ದಿಸ್ ಮ್ಯಾಥಮೆಟಿಕ್ಸ್ ಇಲ್ಲ ಅಂದ್ರೆ ನೀವೇನಾದರೂ ಎಸ್ ಸಿ ಎಸ್ ಟಿ ಸಿ ಆಗಿದ್ರೆ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದ್ರು ನಡೀತದ ಹಾಗಾದ್ರೆ ನೀವು ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದಿರೋ ಇಲ್ಲ ಅನ್ನೋದು ಹೇಗೆ ಗೊತ್ತಾಗಬೇಕು ಅದಕ್ಕೆ ಅವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಸರ್ಟಿಫಿಕೇಟ್ ಅನ್ನ ಕೇಳುತ್ತಾರೆ ನಥಿಂಗ್ ಬಟ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡಿ ಸೊ ಅದರ ಜೊತೆಗೆ ಡಾಮಿಸಲ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕು ಸೊ ಇದು ಕೆ ಎವ್ರು ಎಲ್ಲೂ ಕೂಡ ಕೇಳೋದಿಲ್ಲ ನಿಮಗೆ ಕೆ ಎ ನೀಟಲ್ಲಿ ಆದರೆ ಇಲ್ಲಿ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಅನ್ನ ಕ್ಯಾಟಗರಿಯನ್ನು ರೆಪ್ರೆಸೆಂಟ್ ಮಾಡ್ತೀರಿ ಅದು ಯಾರಿಗೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಕೆಳಗಡೆ ನೋಟ್ ಕೊಟ್ಟಿದ್ದಾರೆ ಯಾರಿಗೆ ಅಂತಂದ್ರೆ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ನಿಂದ ಪಿ ಯು ಸಿ ಪರ್ಸೆಂಟೇಜ್ ಇದ್ರೆ ಮಾತ್ರ ಅಂದ್ರೆ ಸಿ ನಿಮ್ಮ ಪರ್ಸೆಂಟೇಜ್ ಫಿಫ್ಟಿ ಅಬೋ ಇತ್ತು ಅಂತಂದ್ರೆ ಅಲ್ಲಿ ಯಾರೂ ಕೂಡ ನೀವು ಎಸ್ ಸಿ ಎಸ್ ಟಿ ಬಿ ಸಿ ಜನರಲ್ ಮೆರಿಟ್ ಯಾರಾದರೂ ಇದ್ಕೊಂಡು ಹೋಗ್ಲಿ ಯಾರೂ ಕೂಡ ಡಾಮಿಸೈಲ್ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ನೀವೇನಾದರೂ ಫೋರ್ ನಿಮ್ದು ಪರ್ಸೆಂಟೇಜ್ ಏನಾದರೂ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಇನ್ ಬಿಟ್ವೀನ್ ಇದ್ದು ನೀವು ಎಸ್ ಸಿ ಎಸ್ ಟಿ ಆಗಿದ್ರೆ ಅಥವಾ ಒ ಬಿ ಸಿ ಆಗಿದ್ರೆ ಅವಾಗ ನೀವು ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕು ಎಸ್ ಸಿ ಎಸ್ ಟಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕು ಇಲ್ಲ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ಅವಶ್ಯಕತೆ ಇಲ್ಲ ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ ಇದಿಷ್ಟು ಜನರಲ್ ಮೆರಿಟ್ ಇನ್ನು ಎಚ್ ಕೆ ಆರ್ ಅವರಿಗೆ ಎಚ್ ಕೆ ಆರ್ ಅಂದ್ರೆ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಕೆ ಕೆ ಆರ್ ಅಂತ ಕರೀತಾರೆ ಈಗ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲ ಇದು ಕೆ ಕೆ ಆರ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತೇಳಿ ಇದಕ್ಕೆ ಏನೇನು ಬೇಕು ಅಂದರೆ ಕ್ಯಾಂಡಿಡೇಟ್ ಒರಿಜಿನಲ್ ಐ ಡಿ ಪ್ರೂಫ್ ಆ್ಯಸ್ ಐ ಟೋಲ್ಡ್ ಇನ್ ದ ಅಬೋ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಪ್ರೂಫು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಕ್ವಾಲೆಂಟ್ ಮಾರ್ಕ್ಸ್ ಕಾರ್ಡ್ ಬೇಕು ಅಡ್ಮಿಟ್ ಕಾರ್ಡ್ ಬೇಕು ಇಫ್ ಅಪ್ಲಿಕೇಬಲ್ ಅಡ್ಮಿಟ್ ಕಾರ್ಡನ್ನು ಕೊಡಬೇಕು ಸಪ್ಲಿಮೆಂಟ್ರಿ ಪಾಸ್ ಆಗಿದ್ರೆ ಅದರ ಪರ್ಸೆಂಟ್ ಮಾರ್ಕ್ಸ್ ಕಾರ್ಡ್ ಬೇಕು ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್ ಬೇಕಿಲ್ಲಿ ಅಂದರೆ ಎಚ್ ಕೆ ರೀಸನ್ ಸರ್ಟಿಫಿಕೇಟ್ ಬೇಕು ಕಮಿಷನರ್ ಇನ್ಚಾರ್ಜ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಿಮಗೆ ಅದನ್ನು ಸೈನ್ ಮಾಡಿ ಕೊಡ್ತಾರೆ ಅದರ ಜೊತೆಗೆ ನೀವೇನಾದರೂ ಫೋರ್ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಏನಾದ್ರು ಸ್ಕೋರ್ ಮಾಡ್ತಾ ಇದ್ರೆ ಎಸ್ ಸಿ ಎಸ್ ಟಿ ಸಿ ಸರ್ಟಿಫಿಕೇಟ್ ಕೂಡ ಬೇಕು ಅದರ ಜೊತೆಗೆ ಇಲ್ಲಿ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಎಲ್ಲರಿಗೂ ಬೇಕು ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಅನ್ನ ರಿಪ್ರೆಸೆಂಟ್ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಆ ಒಂದು ಸರ್ಟಿಫಿಕೇಟ್ ಬೇಕು ಸಾರಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಜನರಲ್ ಮೆರಿಟನ್ನು ನೀವೇನಾದರೂ ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ನಿಮಗೆ ಡಾಮಿಸಲ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ನೀವೇನಾದರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಸರ್ಟಿಫಿಕೇಟ್ ಒ ಬಿ ಸಿ ಅವರಾಗಿದ್ದರೆ ನಿಮ್ಮ ಪರ್ಸೆಂಟೇಜ್ ಮೋರ್ ದ್ಯಾನ್ ಫೋರ್ಟಿ ಫೈವ್ ಪರ್ಸೆಂಟ್ ಇದ್ದರೆ ನಿಮಗೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಡಾಮಿಸಲ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ನಿಮ್ಮ ಮಾರ್ಕ್ಸ್ ಏನಾದರೂ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಆಗಿದ್ದರೆ ಟ್ವೆಲ್ತಲ್ಲಿ ಆಗ ನಿಮಗೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟು ಬೇಕು ಯಾಕಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಆ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಎಕ್ಸೆಪ್ಟ್ ಮಾಡ್ತಾರೆ ಅವಾಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಬೇಕು ಕರ್ನಾಟಕ ಡಾಮಿಸೈಲು ಬೇಕು ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ದವರಿಗೆ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಅಂತೂ ಎಚ್ ಕೆ ರೀಜನ್ ಸರ್ಟಿಫಿಕೇಟ್ ಬೇಕೇ ಬೇಕು ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದ್ದರೆ ಅವರಿಗೆ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಬಿದ್ದರೆ ಅವರಿಗೆ ಆ ಸರ್ಟಿಫಿಕೇಟ್ ಬೇಕು ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಏನಿದೆ ಅದು ಪ್ರತಿಯೊಬ್ಬ ಜನರಲ್ ಮೆರಿಟ್ ಇರ್ಬೋದು ಎಚ್ ಕೆ ಇರ್ಬೋದು ಯಾರೇ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥಾರಿಟಿಯವರು ನಿಮಗೆ ಕೊಟ್ಟಿರುವಂಥ ತಹಶೀಲ್ದಾರ್ ರ್ಯಾಂಕ್ ಇಂತ ಕಡಿಮೆ ಇಲ್ಲದೆ ಇರುವಂತಹ ಒಬ್ಬ ಆಫೀಸರ್ ಕೊಟ್ಟಿರುವಂಥ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ನಿಮಗೆ ಬೇಕು ಎಚ್ ಕೆ ರೀಸನ್ದವರಿಗೆ ಮಾತ್ರ ಅನ್ನೋದು ಗೊತ್ತಿರಲಿ ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಈ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ನೋಡಬೇಕು ಅಂದ್ರೆ ಹೋಮಿಗೆ ಹೋಗ್ಬಿಟ್ಟು ಸಾರಿ ನೀವು ಕಾಮಿಟ್ಕಿ ವೆಬ್ಸೈಟ್ಗೆ ಬಂದುಬಿಟ್ಟು ಕೌನ್ಸಿಲಿಂಗ್ ಅನ್ನು ಕ್ಲಿಕ್ ಮಾಡಿ ಬರ್ತದೆ ಸೊ ಇದರ ಜೊತೆಗೆ ಸ್ಟೆಪ್ಸ್ ಟು ರಿಜಿಸ್ಟರ್ ಫಾರ್ ಕೌನ್ಸ್ಲಿಂಗ್ ಏನಿದೆ ಬಹಳ ಸಿಂಪಲ್ ಲಾಗಿನ್ ಆಗಬೇಕು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತ ಇರ್ತದೆ ರಿಜಿಸ್ಟ್ರೇಷನ್ ಆಗಬೇಕು ಟೂ ತೌಸಂಡ್ ರುಪೀಸ್ ನಾನ್ ರಿಫಂಡೇಬಲ್ ಅಮೌಂಟ್ ಅನ್ನು ಕಟ್ಟಬೇಕು ಸೊ ಅಲ್ಲಿ ಅಮೌಂಟ್ ಪೇ ಮಾಡ್ತೀರಿ ಪೇ ಮಾಡಿದ ಮೇಲೆ ಅನ್ಸಕ್ಸೆಸ್ಫುಲ್ ಇದ್ರೆ ಸಕ್ಸಸ್ಫುಲ್ ಮಾಡ್ಕೋಬೇಕಾಗ್ತದೆ ಸೊ ಪೇ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಪೇಮೆಂಟ್ ಮೆಸೇಜ್ ಆದ ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕಾಣಿಸ್ತದೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಏನು ಕಾಣಿಸ್ತದೆ ಈಗ ನಾನು ಹೇಳಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಲೆಸ್ ದ್ಯಾನ್ ಒನ್ ಎಮ್ ಬಿ ಇರೋ ಹಾಗೆ ಅದನ್ನು ಪಿ ಡಿ ಎಫ್ ಮಾಡ್ಕೊಳ್ಳಿ ಲೆಸ್ ದ್ಯಾನ್ ಒನ್ ಎಮ್ ಬಿ ಇರೋ ಹಾಗೆ ಪಿ ಡಿ ಎಫ್ ಇಲ್ಲಿ ಜೆ ಪಿ ಜೆ ಇಮೇಜ್ ನಡೆಯೋದಿಲ್ಲ ಲೆಸ್ ದ್ಯಾನ್ ಒನ್ ಎಮ್ ಬಿ ಇರೋ ಹಾಗೆ ಪಿ ಡಿ ಎಫ್ ಮಾಡ್ಕೊಳ್ಳಿ ಅದನ್ನು ಡೌನ್ಲೋಡ್ ಮಾಡಿ ಸಾರಿ ಅದನ್ನ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಅಪ್ಲೋಡ್ ಮಾಡಿದ ಮೇಲೆ ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ ಅನ್ನು ಇನ್ನೊಂದು ಸಾರಿ ನೀವು ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೋದು ಅದ್ರ ಮುಂದೆ ಒಂದು ಬಟನ್ ಕೊಟ್ಟಿರ್ತಾರೆ ಕ್ಲಿಕ್ ಮಾಡಿ ಸೊ ಅದಾದ ಮೇಲೆ ಕಂಪ್ಲೀಟ್ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಕ್ಲಿಕ್ ಮಾಡಿ ಅರ್ಥ ಮಾಡಿಕೊಂಡು ಏನೇನು ಕರೆಕ್ಟಾಗಿ ಬರೆದಿದ್ದೀರಿ ಅಂತೇಳಿ ಅದನ್ನು ಸಬ್ಮಿಟ್ ಮಾಡಿ ಸೊ ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಹೇಗೆ ಮತ್ತು ಡಾಕ್ಯುಮೆಂಟ್ ಯಾವ್ಯಾವ್ದು ಬೇಕು ಅನ್ನೋದ್ರ ಬಗ್ಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಇಷ್ಟೇ